ಇವನಿಂಗ್ ಬುಲೆಟಿನ್ಗೆ ಸ್ವಾಗತ. ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡುವಂಥ ಸಮಯ. ಸೊ ಇವತ್ತು ಮಂಗಳೂರಿಗೆ ಆಗಮಿಸಿರುವಂಥ ಗೃಹ ಸಚಿವರಾಗಿರುವಂಥ ಅರಗ ಜ್ಞಾನೇಂದ್ರರವರು ಅಫ್ಘಾನಿಸ್ತಾನದಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿರುವಂಥ ಕನ್ನಡಿಗರ ಕುರಿತಾಗಿ ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಿಹಾಕೊಂಡಿದ್ದಾರೆ ಕನ್ನಡಿಗರು, ಇವರನ್ನ ತಾಯ್ನಾಡಿಗೆ ಮರಳಿ ಕರೆತರುವಲ್ಲಿ ಯಾವ ರೀತಿಯ ಕ್ರಮಗಳನ್ನು ಯೋಚಿಸಲಾಗಿದೆ, ಯಾವ ರೀತಿ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಅನ್ನುವಂತ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತ ಅವರು, ಈಗಾಗಲೇ ನಾವು ಕೇಂದ್ರದಲ್ಲಿ ವಿಚಾರವಾಗಿ ಮಾಹಿತಿಯನ್ನು ಇಟ್ಟುಕೊಂಡಿರುವಂತದ್ದು ಕೇಂದ್ರ ಸರ್ಕಾರ ಈ ಕುರಿತಾಗಿ ಎಲ್ಲವನ್ನ ಕೂಡ ನೋಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಈಗಾಗಲೇ ನೋಡಲ್ ಆಫೀಸರ್ ಅನ್ನು ನೇಮಿಸಲಾಗಿದೆ. ಈ ಹಿಂದೆ ಸಿಬಿಐ ನಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಂತ ಉಮೇಶ್ ರವರು ನೋಡಲ್ ಆಫೀಸರ್ ಆಗಿದ್ದಾರೆ. ಅವರು ವಿದೇಶದಲ್ಲಿ ಈ ಹಿಂದೆ ಅತಂತ್ರರಾಗಿದ್ದಂತ ಕನ್ನಡಿಗರನ್ನು ಕರೆತರುವಲ್ಲಿ ಯಶಸ್ವಿಯಾಗಿದ್ದರು. ಸಂಕಷ್ಟದಲ್ಲಿ ಇರುವವರು ಅವರನ್ನು ಸಂಪರ್ಕಿಸಬಹುದು ಎಂದಿದ್ದಾರೆ. ಇನ್ನು ಮುಂದುವರಿದು ಮಂಗಳೂರಿನಲ್ಲಿ ಎನ್ಐಎ ಕಚೇರಿ ಆಗಬೇಕು ಅನ್ನುವಂಥ ಒಂದು ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಅಥವಾ ಯಾವ ರೀತಿ ಇದರ ಬಗ್ಗೆ ಯೋಚಿಸಲಾಗಿದೆ ಅನ್ನುವಂಥ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೂಡ ಅವರು ನೀಡಿದ್ದಾರೆ. ಈಗಾಗಲೇ ಎನ್ಐಎ ಕಚೇರಿ ನಿರ್ಮಾಣದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಬಳಿಯಲ್ಲಿ. ಹಾಗೂ ಕರಾವಳಿ ಭಾಗದಲ್ಲಿ ಹಲವು ವರ್ಷಗಳಿಂದ ಭಯೋತ್ಪಾದನೆ ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಈ ವಿಚಾರದ ಬಗ್ಗೆ ನಿಗಾ ವಹಿಸುವಂತೆ ಈಗಾಗಲೇ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ನೀಡಿದ್ದೇನೆ ಎಂದಿದ್ದಾರೆ. ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಸೆಂಟ್ರಲ್ ಇದ್ರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಅವರು ಒಬ್ಬ ಒಳ್ಳೆ ಅಧಿಕಾರಿ, ಮತ್ತೆ ಹಿಂದೆಲ್ಲ ವಿದೇಶಕ್ಕೆ ಹೋಗಿ ಕರ್ಕೊಂಡು ಬಂದಂತ ಅಭ್ಯಾಸ ಎಲ್ಲ ಇದೆ. ಹಾಗಾಗಿ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರ ಫೋನ್ ನಂಬರ್ಗಳು ವೆಬ್ಸೈಟ್ನಲ್ಲಿ ಅನೌನ್ಸ್ ಆಗಿದೆ. ಇನ್ನು ಮಾಹಿತಿ ನಮಗೆ ಸರಿ ಗೊತ್ತಾಗೋದಿಲ್ಲ. ಸೆಂಟ್ರಲ್ ಇದ್ರ ಜೊತೆಗೆ ಪ್ರಾಂತ ವೈಸ್ ಇಲ್ಲ, ಭಾಷಾ ವೈಸ್ ಇಲ್ಲ. ಅವರಲ್ಲಿ ಒಟ್ಟು ಭಾರತೀಯರು ಎಷ್ಟಿದ್ದಾರೆ ಅನ್ನುವಂಥದ್ದು ಅವ್ರ ಕೈಯಲ್ಲಿದೆ. ಅವರಿಗೆ ಸೇಫಾಗಿ ಕರ್ಕೊಂಡು ಬರುವಂಥದ್ದು, ಅವ್ರಿಗೆ ತೊಂದರೆ ಆಗದಿದ್ದಾಗೆ ನೋಡ್ಕೊಂಡು ಬರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆ ಕೆಲಸ. ನಮ್ಮಲ್ಲಿ ಒಬ್ಬ ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿದ್ದೀವಿ, ಉಮೇಶ್ ಅಂತೇಳಿ ಸಿಡಿನಲ್ಲಿ ಇದ್ದಾರೆ. ಅವ್ರನ್ನ ನೇಮಕ ಮಾಡಿದ್ದೀವಿ. ಅವರ ನಂಬರ್ಗಳನ್ನ ಎಲ್ಲ ವೆಬ್ಸೈಟ್ಗಳಲ್ಲಿ ಇದರಲ್ಲಿ ಹಾಕಿದ್ದೇವೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಸೆಂಟ್ರಲ್ ಇದ್ರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಅವರು ಒಬ್ಬ ಒಳ್ಳೆ ಅಧಿಕಾರಿ,